ನಮಸ್ಕಾರ ಸೋಷಿಯಲ್ ಟಿ ವಿ ಸಮಾಜದ ಧ್ವನಿ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ವೀಕ್ಷಕರೇ ಸಾಧಕರು ಕೂಡಲೇ ನಮಗೆ ಒಂದು ರೀತಿ ಮಹಾನುಭಾವರು ಕಣ್ಮುಂದೆ ಬಂದುಬಿಡ್ತಾರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೇ ನಮ್ಮ ವಾಹಿನಿ ಅವರ ಪರಿಚಯ ಮಾಡಿಸೋದು ಅಂತ ನಿಮಗೂ ಗೊತ್ತಿದೆ ಇವತ್ತು ನಮ್ಮ ಜೊತೆಲಿದ್ದಾರೆ ವಿಶೇಷ ಅತಿಥಿ ಸ್ಪೋರ್ಟ್ಸ್ ಮ್ಯಾನ್ ಶಿಕ್ಷಕರು ಲಾಯರು ದೈವಭಕ್ತರು ಅಬಾಬಾ ಹೇಳ್ತಾ ಹೋದರೆ ಅದು ಸರಿ ಹೋಗಲ್ಲ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ಬಿಡ್ತೀನಿ ನಿಮಗೆ ನಮಸ್ಕಾರ ನಮಸ್ಕಾರ ಸರ್ ಡಾಕ್ಟರ್ ಎಂ ಸುಬ್ರಮಣಿ ಪಲ್ಲವಿ ಮಣಿ ಅಂತಾನೆ ಪ್ರಸಿದ್ಧಿ ನಿಮ್ಮ ಹೆಸರಲ್ಲಿ ಏನೋ ಒಂದು ಆ ಪಲ್ಲವಿ ಸೇರಿಕೊಂಡು ಆ ಪಲ್ಲವಿ ಅನ್ನೋದೇ ಎಲ್ಲೋ ಒಂದು ರೀತಿ ಉತ್ಸಾಹ ಉತ್ತೇಜನ ಆಶಯ ಎಲ್ಲ ಉಲ್ಲಾಸ ಎಲ್ಲ ಮೂಡ್ಬಿಡುತ್ತೆ ಸರಿ ಸರ್ ಮಣಿ ಸರ್ ನೀವು ಹುಟ್ಟಿ ಬೆಳೆದಿದ್ದೆ ಹುಟ್ಟಿ ಬೆಳೆದಿದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಒಂದು ಪಟ್ಟಣ ಅಲ್ಲಿ ಮೂಲತಃ ನಮ್ಮ ತಂದೆ ತಾಯಿಯವರು ತಮಿಳುನಾಡಿಂದ ಬಂದು ಇಲ್ಲಿ ಬಂಗಾರಪೇಟೆಯಲ್ಲಿ ನೆಲೆಸಿದ್ದು ಅದರಂತೆ ಅವಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ಲ ಏನು ಕೆಲಸ ಮಾಡ್ತಿದ್ದರು ತಂದೆ ತಾಯಿ ಸರ್ ನಮ್ಮ ತಂದೆ ತಾಯವರು ಆ ರೀತಿಯೇ ವಿಶೇಷವಾಗಿರ್ತಕ್ಕಂಥ ಯಾವುದೂ ಇಲ್ಲ ವ್ಯವಸಾಯ ಮಾಡಿಕೊಂಡು ಮನೆಯಲ್ಲಿ ಅಸು ಎಲ್ಲ ಮೇಯಿಸ್ಕೊಂಡು ಥರ ಸಮೃದ್ಧ ಜೀವನನ ಸಂತೋಷವಾಗಿ ಮಾಡ್ಕೊಂಡ್ರು ನಮಗೊಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ರೈತಾಪಿ ಜನ ರೈತಾಪಿ ಜನ ಆದ್ರೂ ವಿದ್ಯಾಭ್ಯಾಸ ಕೊಟ್ಟು ನಮ್ಮ ತಂದೆ ತಾಯಿಗಳು ಉತ್ತೇಜನ ಕೊಟ್ಟಿದ್ದಾರೆ ಅವ್ರ ಸಹಕಾರದಿಂದ ಅವರ ಆಶೀರ್ವಾದದಿಂದ ನಾನು ಪ್ರಾಥಮಿಕ ಶಿಕ್ಷಣ ಬಂಗಾರಪೇಟೆಯಲ್ಲಿ ಎಸ್ ಎಸ್ ಸಿ ಮತ್ತು ಪಿ ಯು ಸಿ ಬಂಗಾರಪೇಟೆಯಲ್ಲಿ ಮುಗಿಸಿ ಕೋಲಾರಲ್ಲಿ ಡಿಗ್ರಿ ಮುಗಿಸಿ ಎಮ್ ಎಲ್ ಎಲ್ ಬಿ ಬಂದು ಬ್ಯಾಂಗ್ಳೂರು ಮುಗಿಸ್ತೀವಿ ಎಲ್ ಎಲ್ ಬಿ ಅಲ್ಲಿ ಆಗಿನ ಕಾಲಕ್ಕೆ ಸೆವೆಂಟಿ ನೈನ್ ಟು ಏಯ್ಟಿ ಒನ್ ಅವರೆಲ್ಲರ ಒಂದು ಆಸೆಯಂತೆ ನಾನು ಎಮ್ ಎಲ್ ಎ ರ್ಯಾಂಕ್ ಸ್ಟೂಡೆಂಟ್ ಆದ ಎಮ್ ಎಲ್ ಎಲ್ ಬಿ ಮುಗಿಸ್ಕೊಂಡೆ ಅಲ್ಲಿ ಎಮ್ ಎಲ್ ಬಿ ಮುಗಿಸಿದ್ರಿ ವೃತ್ತಿ ಆರಂಭ ಮಾಡಿದ್ರೆ ನಾನು ತಕ್ಷಣ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಉಪನ್ಯಾಸಕರ ಹುದ್ದೆ ಸಿಕ್ತು ಗವರ್ಮೆಂಟ್ ಜೂನಿಯರ್ ಕಾಲೇಜ್ ಅಂತ ಅದೇ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದು ಅದೇ ಕಾಲೇಜು ಪ್ರಿನ್ಸಿಪಾಲ್ ಆಗಿ ಅದೇ ಕಾಲೇಜಲ್ಲಿ ರಿಟೈರ್ಡ್ ಆಗಿ ಮೂವತ್ತೈದು ವರ್ಷ ಸುದೀರ್ಘವಾದಂತಹ ಒಂದು ಸೇವೆ ಮಾಡಿ ಬರಲಿಕ್ಕೆ ಆ ತಾಯಿ ಭುವನೇಶ್ವರ ಆಶೀರ್ವಾದ ಮೇಲೆ ಇತ್ತು ಅಂದರೆ ತಪ್ಪಾಗಲಾರದು ಅಲ್ಲ ನೀವು ಎಮ್ಮೆ ಎಲ್ಲಿ ಅಂದರೆ ನೀವು ಹೋಗಬೇಕಾಗಿದ್ದು ಒಬ್ಬ ಲಾಯರ್ ಆಗಿ ಸರ್ ಶಿಕ್ಷಕರು ಅಂದ್ ಕೂಡಲೇ ಒಂದು ನಮ್ಮಲ್ಲಿ ಒಂದು ಥಾಟ್ ಬರುತ್ತೆ ಸರ್ ಅಲ್ಲಿ ಬರೋ ಸಂಬಳ ಇತಿ ಮಿತಿಗಳಿರುತ್ತೆ ಅದೇ ಒಬ್ಬ ಲಾಯರ್ ಅಂದರೆ ಅಲ್ಲಿ ಬರುವ ವರಮಾನ ಕೂಡ ಅಧಿಕ ಎಂಥ ಜೀವನ ಬೇಕಾದರೂ ನಡೆಸ್ಬೋದು ಇಂಥ ಒಂದು ವಿದ್ಯೆ ಕಲಿತು ನೀವು ಇದನ್ನೇ ಆಯ್ಕೆ ಮಾಡಿದ್ದೆ ಯಾಕೆ ಈಗ ತಾವು ಹೇಳ್ದಂಗೆ ಹಣದ ಹಿಂದೆ ಹೋಗುವವರೆಗೂ ಯೋಚನೆ ಬರುತ್ತೆ ನಮಗೆ ವಿದ್ಯಾದಾನ ಅಂತಿದ್ದೆಲ್ಲ ಅದು ಮಹಾದಾನ ಪವಿತ್ರವಾಗಿರ್ತಕ್ಕಂಥದ್ದು ಒಂದು ಎಲ್ ಎಲ್ ಬಿ ಅಂತ ಒಂದು ಸರ್ಟಿಫಿಕೇಟ್ ಇದೆ ಅದನ್ನು ಯಾವ ಬೇಕಾದ್ರೂ ಬಳಸ್ಕೋಬೋದು ಅದು ಓನ್ಲಿ ಫಾರ್ ನಾಲೆಡ್ಜ್ ಸಿಕ್ಕದು ಜ್ಞಾನಾರ್ಜನೆಗೋಸ್ಕರ ಅದು ಇತ್ತು ಬರ್ತೇವೆ ಹೆಮ್ಮೆ ಆಯಿತು ಏನು ನೆಕ್ಸ್ಟ್ ಅಂದರೆ ಎಲ್ ಎಲ್ ಬಿ ಮಾಡ್ಕೊಳೋಣ ಅಂಥೇಳಿ ಅದಾದಮೇಲೆ ಆ ಜ್ಞಾನದ ಬುತ್ತಿಯನ್ನು ಇಟ್ಕೊಂಡು ಅದನ್ನು ಯಾವ ಬೇಕೋರು ಬಳಸ್ಕೋಬೋದು ಸೊ ಈ ಹಿನ್ನೆಲೆಯಲ್ಲಿ ನನಗೆ ಭಾಳ ಇಷ್ಟಪಟ್ಟು ಆ ವೃತ್ತಿಯನ್ನು ಬಳಸ್ಕೊಂಡೆ ಈಗಲೂ ನನಗೆ ಹೆಮ್ಮೆ ಇದೆ ನಮ್ಮ ಕೈ ಕೆಳಗೆ ವಿಚಾರವಂತರಾಗಿ ಪಾಠ ಪ್ರವಚನ ಕಲಿತವರು ಇವತ್ತು ಎಷ್ಟೋ ಜನ ಒಳ್ಳೊಳ್ಳೆ ಕ್ಲಾಸ್ ಒನ್ ಪೋಸ್ಟಲ್ಲಿದ್ದಾರೆ ನಮಗದು ಭಾಳ ಖುಷಿ ಅನಿಸುತ್ತೆ ಅದೇ ಶಿಕ್ಷಕರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಲ್ಲೇ ಸಿಗೋದು ಸರ್ ಎಸ್ ಎಸ್ ಎಲ್ಲಿ ತಮ್ಮ ಶಿಷ್ಯ ಒಂದು ಉದ್ಯೋಗೋ ಅಥವಾ ಒಳ್ಳೆಯ ಶಿಕ್ಷಣ ಪಡೆದು ಅಥವಾ ಈ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಯಾಗಿ ಕಾಣಿಸ್ಕೊಂಡಾಗ ನನ್ನ ಶಿಷ್ಯ ನನ್ನ ಶಿಷ್ಯ ಅಂತ ಪ್ರತಿಯೊಬ್ಬ ಶಿಕ್ಷೆ ಈ ಒಂದೇ ವೃತ್ತಿಯಲ್ಲಿ ಆ ತರತ್ತೆ ಬೇರೆ ಯಾವ ಕಡೆ ಹೋಗಿ ನೀವು ಅವ್ರಿಗಿಂತ ಮೇಲೆ ಬಂದಾಗ ಈರ್ಷ್ಯ ಉಂಟಾಗುತ್ತೆ ಹಿರಿಯರು ಹೇಳ್ತಾರೆ ಸಂತೋಷ ಇರುವುದು ಕೊಡುವುದರಲ್ಲಿ ಪಡೆಯುವುದರಲ್ಲಿ ಇಲ್ಲ ಅಂತ ಹ್ಯಾಪಿನೆಸ್ ಲೈಫ್ ಇನ್ ಗಿವಿಂಗ್ ನಾಟ್ ಇಂಕ್ ಅಂತ ಸೊ ನಮಗೇನು ನಾವು ತಿಳ್ಕೊಂಡ್ರದ್ದು ಸಾಸಿವೆ ಕಾಳಷ್ಟು ತಿಳ್ಕೊಬೇಕಾದ್ರೆ ಸಾಗರದಷ್ಟು ಆದರೆ ಸಾಸಿವೆ ಕಾಳಷ್ಟು ಹಂಚ್ಕೊಂಡು ಜೀವನ ಮಾಡಿದ್ರೆ ಭಾಳ ಸಂತೋಷವಾಗಿರುತ್ತೆ ನನ್ನ ಅಭಿಪ್ರಾಯ ಸತ್ಯಮೇವ ಜಯತಿ ಅಂತ ಯಾರು ನಡ್ಕೊಂಡು ಹೋಗ್ತಾ ಇರ್ತಾರೋ ಅವ್ರಿಗೆ ಈ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಪಲ್ಲವಿ ಮಣಿ ಸರ್ ನಿಮಗೆ ಈ ಶಿಕ್ಷಕರಾಗಿ ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಒಳ್ಳೆಯ ಅನುಭವ ಮರೀಲಾರದ ಅನುಭವ ಏನು ಸರ್ ಸರ್ ಆ ರೀತಿ ಒಂದು ಎರಡು ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ನಮಗೆ ಅನುಭವನೇ ಪ್ರತಿಯೊಂದು ಸಂತೋಷನೇ ನಾವು ಮೂವತ್ತೈದು ವರ್ಷ ಅಲ್ಲಿ ಏನು ಸೇವೆ ಮಾಡಿದ್ವಿ ಅದು ಹೇಳಲಿಕ್ಕಾಗಲ್ಲ ಸರ್ದ ಬಲ್ಲವನೇ ಬಲ್ಲ ಬೆಲ್ಲದ ಸವಿ ಅಂತಾರಲ್ಲ ಆ ಥರ ನಮಗೆ ಆ ರೀತಿ ಈ ರೀತಿ ಅಂತಲ್ಲ ನಾವೇನು ನಾವು ವಿದ್ಯಾರ್ಥಿಗಳಿಗೆ ನಮಗೆ ತೋಚಿದ್ದನ್ನು ಹಂಚ್ಕೊಂಡು ಆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಸನ್ಮಾರ್ಗವನ್ನು ತೋರಿಸಿದ್ವಿ ಅಲ್ಲ ಅದು ನಾವು ಜೀವನ ಕೊನೆ ಇರೋವರೆಗೂ ಅದಕ್ಕೆ ಬೆಲೆ ಇರುತ್ತೆ ರಿಗಾರ್ಡ್ಸ್ ಈಸ್ ದಿ ಪರ್ಮನೆಂಟ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ ಕೊನೆಯೇ ಇಲ್ಲ ಕರಗೋದೇ ಇಲ್ಲ ಅರ್ಥ ಆ ರೀತಿ ಆಗಿರ್ತಕ್ಕಂಥದ್ದು ನಾವು ಭಾಳಷ್ಟು ಅನುಭವ ಮಾಡಿದ್ವಿ ಶಾರದ ದೇಗುಲ ವಿದ್ಯಾ ದೇಗುಲ ಇರುತ್ತೆ ಅಲ್ಲಿ ಸದಾಕಾಲ ಹೊಸ ಹೊಸ ಪ್ರತಿಭೆಗಳು ಹೊರಗೆ ಬರ್ತಾ ಇರುತ್ತೆ ಜೊತೆಗೆ ಜೊತೆ ಹಂಗೆ ನಾನೇ ಹೇಳ್ಬಿಡ್ತೀನಿ ನನ್ನ ನೆನಪು ಹಾಗೆ ಹೋಗ್ತಾ ಇದೆ ಕೇಳ್ತಾ ಇದ್ದಾಗ ನಾನು ಕಾಲೇಜ್ ಡೇಸ್ ಹೋಗ್ಬಿಟ್ಟೆ ಫಸ್ಟ್ ಅಪಾಯಿಂಟ್ಮೆಂಟ್ ಹೋದಾಗ ಜೂನಿಯರ್ ಕಾಲೇಜ್ ಫಾರ್ ಬಾಯ್ಸಲ್ಲಿ ನಾನು ಅಪಾಯಿಂಟ್ಮೆಂಟ್ ಆಗಿ ಒಂದು ಹತ್ತು ಹತ್ತು ನಿಮ್ಸಕ್ಕೆ ಅಲ್ಲಿರೋ ಪ್ರಿನ್ಸಿಪಾಲ್ ರಿಟೈರ್ಡ್ ಆಗ್ಬಿಟ್ರು ಸರ್ಕಾರದ ಕಾನೂನು ಪ್ರಕಾರ ಕೆ ಪಿ ಇಂದ ಅಪಾಯಿಂಟ್ಮೆಂಟ್ ಆದವನು ಸೀನಿಯರ್ ಮೋಸ್ಟ್ ಅಂತ ನನಗೆ ಇನ್ಚಾರ್ಜ್ ಕೊಬಿಟ್ರು ನಾನು ಇನ್ಚಾರ್ಜ್ ಕಾಲೇಜ್ ಪ್ರಿನ್ಸಿಪಾಲ್ ಆ ಇನ್ಚಾರ್ಜ್ ಕಾಲೇಜ್ ಹೋದಾಗ ನನಗೆ ಎಸ್ ಎಸ್ ಎಲ್ ಸಿಯಲ್ಲಿ ಬೇರೆಯವ್ರಿಗೆಲ್ಲ ಸರಿಯಾಗಿ ಓದಿಲ್ಲ ಅಂತ ಹಿಂಗೆ ಹೊಡಿತಾಯಿದ್ರು ರೂಲಲ್ಲಿ ನನಗೆ ಹಿಂಗೆ ಹೊಡಿಯೋರು ಯಾಕೆಂದರೆ ನಮ್ಮ ತಂದೆ ಬಡವರು ಅವ್ರ ಮನೆಗೆ ಹಾಲಾಗ್ತಾಯಿದ್ರು ಹುಡುಗ ಚೆನ್ನಾಗಿ ಓದಲಿ ಅಂತ ಇಲ್ಲಿ ಹೊಡಿತಾಯಿದ್ರು ನನಗೆ ಎಮ್ ಎ ಡಬ್ಲ್ಯೂ ಅಂತ ಎಮ್ ಅಬ್ದುಲ್ ವಾಹಿದ್ ಅಂತ ಇವರು ಮತ್ತು ಎಸ್ ಎಮ್ ಅಂತ ಸೈಯದ್ ಮುನಿರುದ್ದೀನ್ ಅಂತ ಇಬ್ಬರು ನಮಗೆ ಪಾಠ ಹೇಳ್ಕೊಡ್ತಾರೆ ಟ್ಯೂಷನ್ನು ಅವರಿಬ್ಬರೂ ನಾನು ಹೋಗಿ ಸೇರಿದಾಗ ಟೀಚರ್ ಆಗಿ ಕೆಲಸ ಮಾಡ್ತಾರೆ ಶಾಲೆಯಲ್ಲಿ ನನಗೆ ಅವರು ಯಾರೊಂದು ಗೊತ್ತು ನಾನು ಯಾರೊಂದು ಗೊತ್ತಿಲ್ಲ ಅದೇ ರೀತಿ ಪಿ ಯು ಸಿಯಲ್ಲಿ ಸೈಯದ್ ಅಸ್ಮತುನ್ಯೂಸ್ ಅಂತ ಅವರು ಕೆ ಎಸ್ ಎಸ್ ಅಂತ ಇಂಗ್ಲೀಷ್ ಲೆಕ್ಚರು ಇರಿಬ್ರು ನನಗೆ ಪಾಠ ಮಾಡ್ತಾಯಿದ್ರು ಪಿ ಯು ಸಿಯಲ್ಲಿ ಎಸ್ ಎಸ್ ಎಲ್ ಸಿಲಿ ಮಾಡೋ ಇಬ್ಬರು ಟೀಚರ್ಸು ಪಿ ಯು ಸಿಲಿ ಮಾಡೋ ಇಬ್ಬರು ಲೆಕ್ಚರರ್ಸು ಅಲ್ಲಿ ಹೈಸ್ಕೂಲ್ ಮತ್ತು ಎರಡೂ ಕಾಲೇಜಿದೆ ಎರಡೂ ಕಾಲೇಜ್ ನಾನು ಪ್ರಿನ್ಸಿಪಾಲು ಅವರಲ್ಲಿ ಟೀಚರ್ ಆಗಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಬಹುಶಃ ಈ ರೀತಿ ಯಾರಿಗೂ ಸೌಭಾಗ್ಯ ಸಿಕ್ಕಲ್ಲ ಅನ್ಸುತ್ತೆ ಒಂದು ವರ್ಷ ನನ್ನ ಹತ್ರ ಕೆಲಸ ಮಾಡಿದ್ದಾರೆ ನಾನು ಅವ್ರ ಸ್ಟೂಡೆಂಟ್ ಅಂತ ಒಂದು ದಿವಸ ಅವ್ರು ಹೇಳ್ಕೊಂಡಿಲ್ಲ ಅವರು ಗೊತ್ತಿಲ್ಲ ಬಟ್ ನನಗೆ ಗೊತ್ತು ಅವ್ರು ನಮ್ಮ ಟೀಚರ್ಸ್ ಲೆಕ್ಚರರ್ಸ್ ಅಂತ ಆ ಒಂದು ವರ್ಷ ಹೇಗಿತ್ತು ಅಂತ ಇದಕ್ಕಿಂತ ಇದೇನು ಬೇಕು ಸರ್ ನನಗೆ ಒಂದು ದಿವಸಾನು ಅವ್ರು ನನ್ನ ಚೇಂಬರ್ಗೆ ಬಂದು ಸ ರಿಜಿಸ್ಟರ್ ಸೈನ್ ಆಗಬೇಕು ಎತ್ತರದಲ್ಲಿತ್ತು ನನ್ನ ಚೇಂಬರು ಆ ನಡ್ಕೊಂಡು ಬರೋನ್ಗೆ ಗೊತ್ತಾಯಿತು ಬಂದಾಗ ನನಗೆ ಚೆನ್ನಾಗಿ ಬುದ್ಧಿ ಇದ್ದಂಗೆ ಒಂದು ದಿವಸ ಅವ್ರ ಬಗ್ಗೆ ನಾನು ಚೇರಲ್ಲಿ ಚೇಂಬರಲ್ಲಿ ಕೂತ್ಕೊತ ಇದ್ದಿಲ್ಲ ಸುಮ್ಮನೆ ನಾನು ನಂಜುಡಪ್ಪ ಅದೇನಾಗಿತ್ತು ಫೈಲ್ ಹಂಗೆ ಕುಂತಾಯಿದ್ದೆ ಒಂದು ವರ್ಷ ಆ ಥರ ಕಾಳ ಕಳಿತೀನಿ ಕೊನೆಯಲ್ಲಿ ಲಾಸ್ಟ್ ರಿಟೈರ್ಡ್ ಆಗೋ ದಿನ ಅದ್ಭುತವಾಗಿರ್ತಕ್ಕೊಂದು ಒಂದು ಕಾರ್ಯಕ್ರಮ ಮಾಡಿ ಆ ಬೀಳ್ಕೊಡೆ ಸಮಾರಂಭದಲ್ಲಿ ಆವಾಗ ಹೇಳಿದೆ ನಾನು ನಿಜವಾಂಸ ವಿಚಾರವಾಗಿ ಹೇಳಿದೆ ಈ ಥರ ಇಂತಿಂಥ ವ್ಯಕ್ತಿ ನಾನು ಇಂತಿಂಥ ಸ್ಟೂಡೆಂಟು ನಮ್ಗೆ ಹಿಂಗೆ ಒಡೆದು ಹಿಂಗೆ ಪಾಠ ಕಲಿಸಿದ್ದಕ್ಕೆ ಈ ಸ್ಟೇಜಲ್ಲಿದ್ದೀನಿ ಅವಾಗ ನಾನು ಕಲ್ತಿದ್ದು ಬರೀ ಹತ್ತೇ ಪರ್ಸೆಂಟು ಈಗ ಒಂದು ವರ್ಷದ ಒಡನಾಡದಲ್ಲಿ ಇನ್ನೊಂದು ನಲ್ವತ್ತೈದು ಪರ್ಸೆಂಟ್ ಕಲಿಸಿ ಕಲ್ತಿದ್ದೀನಿ ಇನ್ನೂ ಕೆಲವು ದಿನ ಇದ್ರೆ ಇನ್ನೂ ಜಾಸ್ತಿ ಕಲಿತಾ ಇದ್ದಂಥೇಳಿ ಬೀಳ್ಕೋಟ್ಗೆ ಮಾಡಿ ಕಾಲು ನಮಸ್ಕಾರ ಮಾಡ್ಕೊಂಡ್ವಿ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ಪಾಲನೆ ಸಾಕ್ಷಾತ್ ಗುರುಗಳ ಜೊತೆ ಒಂದು ಉಂದತ್ತು ಬುದ್ದೆಯಲ್ಲಿ ನೀವು ಇದ್ರು ಗುರುಗಳು ನಿಮ್ಮ ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರನ್ನ ಸದಾ ಸ್ಮರಣೆ ಮಾಡ್ತಾಯಿದ್ರು ನೀವು ಅವ್ರ ಎಚ್ಚರಿಕೆ ಗಂಟೆ ಅಂತೇಳಿ ಇನ್ನೂ ಅಂತ ಕೆಲಸ ಮಾಡ್ತಾಯಿದ್ದೆ ಈಗಲೂ ಎಸ್ ಎಮ್ ಅಂತಿದ್ದಾರೆ ಎಮ್ ಎಂಡ್ ಡಬ್ಲ್ಯೂ ಏನಾದರೂ ಬ್ಯಾಂಕಿಗೆ ಏನಾದರೂ ಅವರು ಪೆನ್ಷನ್ ತೊಗೊಂಡು ಹೋದಾಗ ನಾವು ಊರಲ್ಲಿ ಸಾಮಾನ್ಯವಾಗಿ ಬುಲೆಟಲ್ಲಿ ಹೋಗ್ತೀನಿ ಬುಲೆಟಲ್ಲಿ ಹೋಗೋವಾಗ ಅವ್ರು ಎದುರುಗಡೆ ಕಾಣಿಸ್ಬಿಟ್ರೆ ನಮ್ಗೆ ಗೊತ್ತಿಲ್ಲ ಅರಿವಿಲ್ಲದಂಗೆ ಎಕ್ಸ್ಲೇಟ್ರ್ ಕಮ್ಮಿ ಆಗಿಬಿಡುತ್ತೆ ನಮ್ಮ ಕಾಲು ಬ್ರೇಕ್ ಮೇಲೆ ಹೋಗ್ಬಿಡುತ್ತೆ ಗೊತ್ತಿಲ್ಲದ ವಿದ್ಯಾರ್ಥಿಗಳಾಗ್ಬಿಡುತ್ತೆ ಸ್ಟೂಡೆಂಟ್ ಯಾವಾಗಲೂ ಸ್ಟೂಡೆಂಟ್ ಜನ ಸ್ಟೂಡೆಂಟು ಅದಕ್ಕೆ ನನಗೆ ಅವರಿಗೆ ಖುಷಿ ಆಗುತ್ತೆ ಆ ನೆನಪು ನೀವು ತರಿಸ್ಕೊಟ್ಟಿದ್ದಕ್ಕೆ ಇದರ ಜೊತೆಗೆ ಈಗ ಒಳ್ಳೆ ಶಿಕ್ಷಕರಾಗಿ ಅಲ್ಲಿ ಪ್ರಿನ್ಸಿಪಾಲ್ ಆಗಿ ಸೇವೆ ಸಲ್ಲಿಸ್ತಾ ಸಲ್ಲಿಸ್ತಾನೆ ನಿಮ್ಮ ಬಂಗಾರಪೇಟೆಯಲ್ಲಿ ಈ ಕ್ರೀಡಾ ಚಟುವಟಿಕೆಗಳು ಕೂಡ ತುಂಬ ನಡೀತಾ ಇತ್ತು ಅಂತ ಕೇಳ್ಪಟ್ಟೆ ಸರ್ ನಿಮ್ಮ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಯಾಕಂದ್ರೆ ಒಬ್ಬ ಶಿಕ್ಷಕರಾಗಿ ಯಾವ್ಯಾವ ಸ್ಪೋರ್ಟ್ಸಲ್ಲಿ ವಿದ್ಯಾರ್ಥಿಗಳನ್ನ ತಯಾರು ಮಾಡೋದ್ರ ಜೊತೆಗೆ ಯಾವ ಆಟ ಆಡಿಸ್ತಿದ್ದೀರಿ ಸರ್ ನಿಮ್ದು ಯಾವುದೇ ಆಟ ಯಾವ ಆಟ ಆಡಿಲ್ಲ ಅಂತ ಕೇಳಿದ್ರೆ ಚೆನ್ನಾಗಿ ಕಾಣುತ್ತೆ ನಾವು ಅದು ವಾಲಿಬಾಲ್ ಇರ್ಬೋದು ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಏನೋ ಈ ಎಲ್ಲ ಆಟಗಳಲ್ಲಿ ನಾನಂತೂ ಫು ವಾಲಿಬಾಲ್ ಎಕ್ಸ್ಪರ್ಟ್ ಅದರಲ್ಲಿ ಹೈಟ್ ಇದೀನ ಅಂತ ಹೇಳ್ತಾ ಜೊತೆಯಲ್ಲಿ ಕ್ರಿಕೆಟ್ ಆಗಿರ್ಬೋದು ಅದು ಫುಟ್ಬಾಲ್ ಆಗಿರ್ಬೋದು ಬೇರೆ ಯಾವುದೇ ಕ್ರೀಡೆಗಾಗಲಿ ನಮ್ಮ ವಿದ್ಯಾರ್ಥಿಗಳಾಗಲಿ ಅಥವಾ ಬೇರೆ ಯಾರೇ ಆಗಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ವ್ಯವಸ್ಥೆ ಮಾಡಿ ಅದು ಎಷ್ಟೋ ನನ್ನ ನನ್ನ ಕಡೆಯಿಂದ ಪಳಗಿರ್ತಕ್ಕಂಥದ್ದು ತಾಲೂಕ್ ಲೆವೆಲ್ಲು ಡಿಸ್ಟ್ರಿಕ್ಟ್ ಲೆವೆಲ್ಲು ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಹೋಗಿ ಬೆಳ್ಕೊಂಡಿದ್ದಾರೆ ನಮಗೆ ಖುಷಿ ಅನಿಸುತ್ತೆ ನೀವು ಒಬ್ಬ ಕ್ರೀಡಾಪಟು ಹೌದು ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಕೆಲಸಗಳು ಮಾಡ್ತಾಯಿದ್ರಿ ಹೇಗೆ ಸಮಯ ನೀವು ಹೊಂದಿಸ್ಕೊಳ್ತಾ ಇದ್ರೂ ಗೊತ್ತಿಲ್ಲ ನಿಮಗೆ ಈ ಆಧ್ಯಾತ್ಮಿಕವಾಗಿ ಕೂಡ ಭಾಳ ಒಲವಿತ್ತು ಅಂತ ನಿಮ್ಮ ಒಡನಾಡಿಗಳು ನಿಮ್ಮ ಕ್ಷೇತ್ರದ ಜನಗಳು ಕೂಡ ಮಾತಾಡ್ತಾ ಇರ್ತಾರೆ ನಾನು ಅದನ್ನು ಕೇಳ್ಪಟ್ಟಿದ್ದೀನಿ ನಿಮಗೆ ಇಷ್ಟವಾದ ಪುಣ್ಯಕ್ಷೇತ್ರಗಳು ಎಲ್ಲೆಲ್ಲಿ ಹೋಗಿ ಬಂದ್ರಿ ಹೇಗೆ ನಿಮಗೆ ಆ ಒಂದು ಭಕ್ತಿ ಬರೋದು ಕಾರಣ ಸೊ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರೋದಕ್ಕಿಂತ ಇಲ್ಲಿ ನಮ್ಮ ಊರಲ್ಲೇ ಪುಣ್ಯವಾದ ಕೆಲಸಗಳು ಮಾಡಿಕೊಂಡು ಎಲ್ಲ ಕಡೆ ಪುಣ್ಯಕ್ಷೇತ್ರಗಳನ್ನ ಅಂದ್ಕೊಂಡಿದ್ದೀವಿ ಸಮಯ ಎಲ್ಲೋ ಹೋಗಿ ಉಡ್ಕೊಳೋದಲ್ಲ ಸೊ ಅದರಲ್ಲಿ ನಮ್ಮ ಊರಲ್ಲಿ ಗಣೇಶೋತ್ಸವ ಅಂತ ಪ್ರತಿ ವರ್ಷ ನಾವು ಎಲ್ಲ ಸಹೃದಯ ಸ್ನೇಹಿತರು ಸೇರಿಕೊಂಡು ನಲವತ್ತು ವರ್ಷದಿಂದ ಗಣೇಶೋತ್ಸವನ ಭಾಳ ಅರ್ಥಪೂರ್ವವಾಗಿ ವಿಜೃಂಭಣೆಯಿಂದ ಸಾಂಪ್ರದಾಯಿಕ ವರ್ಷ ಮಾಡ್ಕೊಂಡು ಬರ್ತಾ ಇದ್ವಿ ಆ ಕಾರ್ಯಕ್ರಮಕ್ಕೆ ಇಡೀ ಕರ್ನಾಟಕದ ಎಲ್ಲ ಕಲಾವಿದರು ಬಂದು ಹೋಗ್ಬಿಟ್ಟಿದ್ದಾರೆ ಯಾರು ಬಿಟ್ಟಿಲ್ಲ ಒಳ ಅರ್ಥಪಡ ಇಂದಿಗೂ ಅದೇ ಮುಗಿಸ್ಕೊಂಡು ಹೋಗಿರ್ತೀವಿ ನಲವತ್ತು ವರ್ಷದಿಂದ ನಿರಂತರವಾಗಿ ಗಣೇಶೋತ್ಸವ ಅದೇ ರೀತಿ ಒಂದು ಇಪ್ಪತ್ತೈದು ವರ್ಷದಿಂದ ಅಯ್ಯಪ್ಪೋತ್ಸವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷನಾಗಿ ನಾನು ವರ್ಷಕ್ಕೆ ಒಂದ್ಸಲ ಈಗ ಬಂದ್ರಿ ನೋಡಿ ಯಾಕಂದ್ರೆ ನೀವು ಅಯ್ಯಪ್ಪ ಸ್ವಾಮಿ ಒಂದು ಇದಕ್ಕೆ ಅಧ್ಯಕ್ಷರಾಗಿ ನೀವು ಕೆಲಸ ಮಾಡಬೇಕಾದ್ರೆ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಆಧ್ಯಾತ್ಮಿಕವಾಗಿ ಎಲ್ಲ ಎಲ್ಲ ಜನ ಒಂದು ಸ್ವಲ್ಪ ದೈವದ ಕಡೆ ಗಮನ ಕೊಡಲಿ ಅನ್ನೋ ಒಂದು ಪ್ರಜ್ಞೆ ನಿಮ್ಮಲ್ಲಿ ಇದ್ದಿದ್ದಕ್ಕೆ ನೀವು ಖಂಡಿತ ಸರ್ ಸೊ ಹೇಗೆ ಅದರಲ್ಲ ವ್ಯವಸ್ಥೆಗಳು ಮಾಡಿಕೊಳ್ತಾ ಇದ್ರಿ ಸಮಯ ಹೇಗೆ ಸಿಗ್ತಾ ಇತ್ತು ನಿಮಗೆ ಸರ್ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಮಯ ಅದು ಅಂತೇನಿಲ್ಲ ಮೇಸ್ಟ್ ಹತ್ರ ಮಾತಾಡಕ್ಕೆ ಆಗಲ್ಲ ಇರೋದಷ್ಟೇ ತೆಲುಗಲ್ಲಿ ಹೇಳ್ತಾರೆ ಅಂತ ಚರ್ತ ಆಸ್ತಿನೇ ಮಾತು ಸರ್ ಖಂಡಿತ ಖಂಡಿತ ಸರ್ ಸಮಯ ಯಾಕಂದ್ರೆ ಎಲ್ಲಿ ಚೈತನ್ಯ ಇರುತ್ತೆ ಉತ್ಸಾಹ ಇರುತ್ತೆ ಅಲ್ಲಿ ಯಾವುದು ಆಯಾಸ ಆಗೋದೇ ಇಲ್ಲ ಜೊತೆಯಲ್ಲಿ ಇಚ್ಛಾಶಕ್ತಿ ಇರಬೇಕು ಇಚ್ಛಾಶಕ್ತಿ ಹೊಂದಿದ್ರೆ ಎಲ್ಲವೂ ನಡ್ಕೊಂಡು ಹೋಗುತ್ತೆ ನೀವು ಕನ್ನಡದ ಕಟ್ಟಾಳಾಗಿ ಅದು ಆ ತೆಲುಗು ಭಾಷೆ ಒಂದು ಪ ಪ್ರಭುತ್ವ ಪಡೆದಿರುವಂಥ ಒಂದು ಏನು ಕೋಲಾರ ಜಿಲ್ಲೆ ಅದರಲ್ಲೂ ಬಂಗಾರಪೇಟೆ ಹಾಗೇ ಹೋದರೆ ಕೆ ಜಿ ಎಫ್ಒ ತಮಿಳು ಒಂದು ಸ್ವಲ್ಪ ಹೆಚ್ಚಿಗೆ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಅದ್ರ ಮಧ್ಯದಲ್ಲಿ ನೀವು ಕನ್ನಡದ ಕೈಂಕರ್ಯಗಳನ್ನು ಮಾಡ್ತಾ ಇದ್ರಿ ಅದು ಹೇಗೆ ಸಾಧ್ಯ ಆಯಿತು ಇತಿಹಾಸ ಪುಟುಗಳು ಎಂತೆಂಥ ಮಹನೀಯವರು ಎಂತೆಂಥ ಮಾಡೋಗಿದ್ದಾಗ ನಮ್ದು ಏನಿಲ್ಲ ಆದ್ದರಿಂದ ನಾವು ಹೇಳ್ದಂಗೆ ಗಡಿಭಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹೋದರೆ ಆಂಧ್ರ ಒಂದು ಇಪ್ಪತ್ತು ನಿಮಿಷ ತಮಿಳ್ನಾಡು ಅದರಲ್ಲಿ ನಾವು ಬಂಗಾರಪಟ್ಟಿ ಒಂದು ಗಡಿನಾಡು ಇಲ್ಲಿ ನಾವೆಲ್ಲರೂ ಭಾಷಾ ಸೌಹಾರ್ದಿಂದ ಅಲ್ಲಿ ಬಂದು ನೋಡಬೇಕಾಗತ್ತೆ ಮಿನಿಮಮ್ ಕನಿಷ್ಠ ಅಂದರೆ ತಮಿಳು ತೆಲುಗು ಉರ್ದು ಈ ಭಾಷೆಯಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತೇ ಗೊತ್ತಿರುತ್ತೆ ಅಲ್ಲಿ ಅಷ್ಟೇ ಯಾರೋ ಮಹನೀಯರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಾಜ್ಕುಮಾರ್ ಅವರು ಬಂದು ನಮ್ಮ ಕನ್ನಡ ಸಂಘ ಸ್ಥಾಪನೆ ಮಾಡಿ ಹೋಗಿರೋದು ಬೇರೆ ಯಾರೂ ಅಲ್ಲ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆಗಿನ ಕಾಲದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಬಹಳ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ವಕೀಲು ಕುಸುಮಾ ಮುನ್ರಾಜು ಅಂತ ಬಹಳ ಪ್ರಖ್ಯಾತಿ ಇದೆ ಅವರು ಕನ್ನಡ ಸಂಘದ ಮೊದಲನೇ ಅಧ್ಯಕ್ಷರು ಅವರು ಹಾಕ್ಕೊಟ್ಟಿರ್ತಕ್ಕಂಥ ಒಂದು ಬೀಜ ಏನಿದೆ ಅದು ಗಿಡವಾಗಿ ಮರವಾಗಿ ಬೆಳೀತು ಆ ಆಶ್ರಯದಲ್ಲಿ ನಾನು ಬಂದು ಒಂದು ಇಪ್ಪತ್ತೈದು ವರ್ಷನ ಸೇರಿಸ್ಕೊಂಡು ನನ್ನ ಅದಕ್ಕೆ ಸ್ವಲ್ಪ ಗೊಬ್ಬರ ನೀರು ಹಾಕ್ಕೊಂಡು ನಮ್ಮೆಲ್ಲ ತಮ್ಮ ಮನಸ್ಸು ಸ್ನೇಹಿತರನ್ನು ಸೇರಿಸ್ಕೊಂಡು ಆ ಕನ್ನಡ ಕಾರ್ಯಕ್ರಮವನ್ನು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ವಿ ಬಂಗಾರಪೇಟೆ ಬಂಗಾರಪೇಟೆಯಲ್ಲಿ ಅದಕ್ಕೆ ನಮಗೆ ಆಗಿರ್ತಕ್ಕಂಥ ನಿವೇಶನ ಒಂದು ಎಂಬತ್ತಕ್ಕೆ ನೂರು ನಿವೇಶನ ಇದೆ ಅದರ ಒಂದು ಸಣ್ಣದಾಗಿ ಕನ್ನಡ ಭವನ ಮಾಡ್ಕೊಂಡಿದ್ದೀವಿ ಕನ್ನಡ ಸಂಘ ಕಟ್ಟಡ ಆ ಕಟ್ಟಡ ಒಂದು ಕಡೆ ಬಿಟ್ಟರೆ ಸುಮಾರು ಇದು ನೂರು ವರ್ಷ ನೂರು ನೂರು ತಿಂಗಳು ದಾಟಿಬಿಟ್ಟಿದ್ವಿ ಒಮ್ಮೆ ಪ್ರಾಣೇಶ್ವರ ಬಂಗಾರಪೇಟೆಗೆ ಬಂದಿದ್ದರು ನಾವು ಪ್ರತಿ ತಿಂಗಳು ಯಾಕೆ ಕನ್ನಡ ಕಾರ್ಯಕ್ರಮ ಮಾಡಬಾರ್ದು ಗಡಿನಾಡಲ್ಲಿ ಪ್ರತಿ ವರ್ಷ ನವೆಂಬರ್ ಒಬ್ಬರು ಮಾಡಿ ಬರ್ತುಬಿಡ್ತಾರೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ ನಾವು ಸ್ನೇಹಿತರು ಯಾರೋ ಪ್ರಪೋಸಲ್ ಕೊಟ್ಟರು ನಾವು ಅಂತ ಅಂತಂದ್ವಿ ಈ ನಂದು ಒಬ್ಬಂದೇನಿಲ್ಲ ನಮ್ಮೆಲ್ಲ ಕನ್ನಡ ಸಂಘದ ಅಥವಾ ಎಲ್ಲ ಭಾಷೆಯವರ ಮನಸ್ಸುಗಳು ಒಂದಾಗಿದೆ ಇಲ್ಲಿ ಓಕೆ ಇಲ್ಲಿ ಭಾಷೆಗಿಂತ ಭಾವನೆ ಮುಖ್ಯ ಆ ಭಾವನೆಗಳಿಂದ ಇಷ್ಟೊಂದು ನಡ್ಕೊಂಡೋಗ್ತದೆ ಅಂದರೆ ತಪ್ಪಾಗಲಾರದು ಸೊ ಆ ರೀತಿ ಪ್ರಾರಂಭ ಮಾಡಿದ್ದು ಒಂದನೇ ತಿಂಗಳಿಂದ ಹಿಡಿದು ನೂರನೇ ತಿಂಗಳವರೆಗೂ ನಿರಂತರವಾಗಿ ಈ ಜಾಗದಲ್ಲಿ ನವೆಂಬರ್ ಒಂದನೇ ತಾರೀಕು ಕಾರ್ಯಕ್ರಮ ಮಾಡಿ ಮರ್ತೋಗ್ಬಿಡ್ತಾರೆ ಈ ಜಾಗದಲ್ಲಿ ಪ್ರತಿ ತಿಂಗಳು ಕನ್ನಡ ಕಾರ್ಯಕ್ರಮ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅವ್ರು ಹೇಳಿದ್ರು ಅಷ್ಟೇ ನನ್ನ ತಲೆಗೆ ಹೋಯ್ತು ಅದು ತಕ್ಷಣ ನಮ್ಮೆಲ್ಲ ಕಾರ್ಯಕ್ರಮ ಸಮಿತಿ ಸದಸ್ಯ ಸ್ನೇಹಿತರನ್ನು ಕರ್ಕೊಂಡು ಏನಪ್ಪ ಈ ಥರ ಮಾಡೋಣ ಅಂದರೆ ಸರ್ ನೀವು ನೀವು ಮುಂದೆ ನಾವು ಹಿಂದೆ ಅಂತಂದರು ಆ ರೀತಿ ಮುಂದುವರ್ಸ್ಕೊಂಡು ಹೋಗಿ ಪ್ರತಿ ತಿಂಗಳು ಒಂದನೇ ತಾರೀಕು ಸಂಜೆ ಐದೂರ ಆರು ಗಂಟೆಗೆ ನಮ್ಮದು ಸ್ಟೇಜ್ ಪ್ರೋಗ್ರಾಮ್ ಬಹಳ ಅದ್ಭುತವಾಗಿರುತ್ತೆ ಕಾರ್ಯಕ್ರಮ ಇಡೀ ಕರ್ನಾಟಕದ ತಕ್ಕಂಥ ಎಲ್ಲ ಕಲಾವಿದರು ನಾಲ್ಕೈದು ಸಲ ಬಂದೋಗ್ಬಿಟ್ಟಿದ್ದಾರೆ ಇಂಥ ಕಲಾವಿದರು ಅಂತ ಹೇಳೋಂಗಿಲ್ಲ ಅದು ದರ್ಶನ ಆಗಿರ್ಬೋದು ಸುದೀಪ್ ಆಗಿರ್ಬೋದು ಪ್ರೇಮ ಆಗಿರ್ಬೋದು ಮತ್ತು ಆಸ್ತಿ ಕಲಾವಿದರು ಮತ್ತೊಬ್ಬರು ಮಕ್ಕಳು ಎಲ್ಲ ಬಂದೋಗ್ಬಿಟ್ಟಿದ್ದಾರೆ ಸೊ ನೂರನೇ ತಿಂಗಳಿಗೆ ನಮ್ಮ ಎಲ್ಲರ ಒಂದು ಕೋರಿಕೆಯ ಮೇರೆಗೆ ನೂರನೇ ತಿಂಗಳಿಗೂ ಎಸ್ ಪಿ ಬಾಸರ ಬಂದು ಸುಮಾರು ಮೂರುವರೆ ಗಂಟೆಗಳ ಕಾಲ ಇಪ್ಪತ್ತ್ಮೂರು ಹಾಡುಗಳನ್ನು ಸ್ಟೇಜ್ ಮೇಲೆ ಸ್ವತಃ ಹಾಡಿ ಹೋಗಿರ್ತಕ್ಕಂಥದ್ದು ನಮಗೆ ಮರೆಯಲಾಗಿರ್ತಕ್ಕಂಥ ವಿಚಾರ ಸರ್ ಆ ಕನ್ನಡ ಕಾರ್ಯಕ್ರಮ ಮಧ್ಯದಲ್ಲಿ ಜೊತೆಯಲ್ಲಿ ಯಾಕೆಂದ್ರೆ ನಮ್ಮಲ್ಲಿ ಇದ್ದಾರೆ ತಮಿಳವರು ಇದ್ದಾರೆ ಉರ್ದುವವರಿದ್ದಾರೆ ಮಲಯಾಳಮವರು ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಆ ಒಂದು ವೇದಿಕೆಯಲ್ಲಿ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಆಗಲಿ ಅಥವಾ ಆ ರಾಜ್ಯಗಳಿಂದ ಕರ್ಕೊಂಬಂದು ಜೊತೆ ಜೊತೆಯಲ್ಲಿ ನಾವು ಭಾಷಾ ಸಾಮರಸ್ಯಗಳನ್ನು ತೋರಿಸುವಂಥ ಹಲವಾರು ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ಎಲ್ಲ ಜನಾಂಗದವರು ಬರ್ತಾಯಿದ್ರು ಸೊ ಇಲ್ಲಿ ಕನ್ನಡ ಕಾರ್ಯಕ್ರಮ ಜೊತೆ ಜೊತೆ ಇರಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಸಮಯ ಸಿಕ್ಕಿದಾಗ ಆ ಕಲಾ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ತಾಯಿದ್ವಿ ನಿಮ್ಮ ಮಾತುಗಳು ಇದ್ರೆ ನಿಜವಾಗಲೂ ಎಲ್ಲೋ ಯಾವುದೇ ಭಾಷೆ ಆಗಿರಲಿ ಯಾವುದೇ ಬಣ್ಣಗಳಿರಲಿ ಆದರೆ ಈ ಕನ್ನಡದ ನೆಲ ಜಲ ಭಾಷೆ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳಿ ಅನ್ನೋ ಮಾತುಗಳು ನಿಮ್ಮ ಮಾತುಗಳ ಮುಖಾಂತರ ಬರ್ತಾ ಇದೆ ಇದ್ರ ಜೊತೆ ಜೊತೆಗೆ ನೀವು ಹೇಳೇ ಬಿಟ್ರಿ ನಾನು ಕೇಳೋಣ ಅಂತ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡೋದು ಏನು ಹುಡುಗಾಟ ಅಲ್ಲ ಅಂತ ಎಲ್ಲೋ ಹೇಳ್ಬಿಟ್ರಿ ಎಲ್ಲ ಒಂದು ನಾವು ನಾವೇ ಮಾಡಿಕೊಂಡ್ವಿ ಆ ಭಾವನೆಗಳಿಂದ ಕನ್ನಡತನ ಬೆಳೆಸಿದ್ವಿ ಇಲ್ಲ ಅದಕ್ಕೊಂದು ಒಂದು ಸಲ ಎಂಬತ್ತ ನಾಲ್ಕನೇ ಕಾರ್ಯಕ್ರಮ ನಡೀತಾ ಇದೆ ಪ್ರಾಣೇಶ್ ಸ್ಟೇಜ್ ಮೇಲೆ ಇದ್ದಾರೆ ಕಾರ್ಯಕ್ರಮ ಆಡೋಸ ನಮ್ಮ ಸ್ಥಳೀಯ ಮೇಲೆ ಬಂದು ಮೈಕ್ ಇತ್ಕೊಂಡ್ರ ಅವ್ರ ಹತ್ರ ನನಗೆ ಒಂದು ಡೌಟ್ ಆಗ್ತಾಯಿದೆ ಇವ್ರು ಹೆಂಗೆ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಕಾರ್ಯಕ್ರಮ ಇದು ಎಂಬತ್ನಾಲ್ಕನೇ ತಿಂಗಳು ನಾವಂತೂ ದುಡ್ಡು ಕೊಟ್ಟರೆ ನಾನು ಕೇಳಿಲ್ಲ ಸ್ಟೇಜ್ ಮೇಲೆ ಒಂದು ಐದಾರು ಜನ ಇದ್ದರು ನೀವು ಕೊಟ್ರಾ ನೀವು ಕೊಟ್ರ ನೀವು ಕೊಟ್ರೆ ಅವ್ರು ನಾವು ಕೊಟ್ಟಿಲ್ಲ ಸರ್ ಮನೆಯವ್ರು ಕೇಳಿಲ್ಲ ಅಂತ ಮುಂದೆ ಪಬ್ಲಿಕ್ನ ಕೇಳ್ತಾರೆ ನೀವೇನೋ ಕೊಡ್ತಾ ಇದ್ದೀರಾ ಅಂತ ಇಲ್ಲ ಅಂತಂದರು ಮತ್ತು ನನಗೆ ರಾತ್ರಿಯಲ್ಲಿ ನಿದ್ದೆ ಬರಲ್ಲ ಹೆಂಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಸರ್ ಬಿಟ್ಬಿಡಿ ಸಾಯ್ ಪಬ್ಲಿಕ್ ಪ್ರೋಗ್ರಾಮು ಲೈವ್ ಹೋಗ್ತಾಯಿದ್ದೆ ಅಂದರೆ ಗೊತ್ತಾಗಬೇಕು ನನಗೆ ಹೆಂಗೆ ಮಾಡ್ತಾ ಇದ್ದೀರಾ ಅಂತ ಅಷ್ಟೊಳ ಪ್ರಾಣೇಶ್ವರ ಸರ್ ನೀವು ಆಮೇಲೆ ಕೇಳ್ಕೊಳ್ಳಿ ಸರ್ ನಾವು ಊರು ಬೇಕು ಪ್ರೋಗ್ರಾಮ್ ಕೊಡಬೇಕಂತ ಅವ್ರಿಗೆ ಮೈಕೆ ಕೊಟ್ಟಿಲ್ಲ ಸಮಯ ದಯವಿಟ್ಟು ಕೂತ್ಕೊಳ್ಳಿ ನಮ್ಮ ತಲೆ ಕೆಟ್ಟಕ್ಕೆ ಆರಾಡಿದು ಬಿಡಿದೆ ನಮಗೆ ಪ್ರತಿ ತಿಂಗಳು ಯಾಪ ಪ್ರೋಗ್ರಾಮ್ ಮಾಡ್ತಾನೆ ಬನ್ನಿ ಅಂತಾರೆ ಇದು ಮಾಡ್ತಾಯಿದ್ವಿ ನನಗೆ ಮುಜುಗರ ಆಗೋಯ್ತು ನಾನು ಇಲ್ಲ ಸರ್ ಸರ್ ಆಮೇಲೆ ಹೇಳ್ತೀನಿ ಇಲ್ಲ ಮಣಿಯವರೇ ನನಗೆ ಹೇಳ್ಬೇಕು ಹೇಳಿದ್ರೆ ಕಾರ್ಯಕ್ರಮ ಮಾಡೋಕ್ಕೆ ನಿಮ್ಗೆ ಅವಕಾಶ ಕೊಡ್ತೀನಿ ಅಂತ ಕೂತ್ಕೊಂಡ್ರು ಎಮ್ ಎಲ್ ಹೆಸರು ಸರ್ ಇರಲಿ ಲೋಕಲ್ ಎಮ್ ಎಲ್ ಎ ಯಾಕೆಂದರೆ ನಿಮಗೆ ಒಂದು ರೀತಿ ಈ ಎಲ್ಲ ಏನು ಒಂದು ಶಿಕ್ಷಕರು ಆ ಕಡೆ ದೈವಭಕ್ತರು ಈ ಕನ್ನಡದ ಕಟ್ಟಾಡು ಜೊತೆಗೆ ರಾಜಕೀಯದ ನೆಂಟು ಕೂಡ ಅಲ್ಪ ಸ್ವಲ್ಪ ಇದೆ ಅಂತ ಕೇಳಿದೆ ಎಲ್ಲ ಎಲ್ಲ ಪಕ್ಷದವರು ಬರ್ತಾರೆ ಇದೆ ಅದು ಬಿ ಜೆ ಪಿ ಆಗಿರೋ ಕಾಂಗ್ರೆಸ್ ಆಗಿರ್ಬೋದು ದಳ ಆಗಿರ್ಬೋದು ಇಂಡಿಪೆಂಡೆಂಟ್ ಆಗಿರ್ಬೋದು ನಮ್ಮ ಕನ್ನಡ ಕಾರ್ಯಕ್ರಮಕ್ಕೆ ಇದು ಪಕ್ಷಾತೀತ ಜಾತ್ಯಾತೀತ ವರ್ಣಾತೀತ ಎಲ್ಲರೂ ಬಂದಿದ್ದಾರೆ ಬರ್ತಾ ಇದ್ದಾರೆ ಈಗಲೂ ಆಮೇಲೆ ಕೊನೆಗೆ ನಾನು ನನಗೇನು ಗೊತ್ತಿಲ್ಲ ಸ್ವಲ್ಪತ್ತು ಬ್ಲ್ಯಾಂಕ್ ಆಗಿಬಿಟ್ಟು ಏನಪ್ಪ ಹಿಂಗಾಗೋಯ್ತಲ್ಲ ನನಗೆ ಅಂತ ಜನರ ಮುಂದೆ ಮೈಕ್ ತೊಗೊಂಡು ನಾನು ಸಕ್ಕೊಂಡು ಯಶನ್ಮ ಅದು ಏನು ಬಂತು ಗೊತ್ತಿಲ್ಲ ಇಷ್ಟೇ ಹೇಳಿದೆ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಸರಿ ಕ್ವಶನ್ನು ಅದು ಹೇಳ್ಬಾರ್ದು ಅವ್ರು ಏನು ನನ್ನ ಬಾಯಲ್ಲಿ ಹೇಳಿಸ್ತಾದ್ರೆ ಬಹುಶಃ ನಾನು ಹಿಂದಿನ ಜನ್ಮದಲ್ಲಿ ತಾಯಿ ಭುವನೇಶ್ವರಿ ತಾಯಿಗೆ ಏನಾದರೂ ಬಾಕಿ ಇದ್ದಂಗಿದೆ ಈ ಜನ್ಮದಲ್ಲಿ ಜನ್ಮ ವ್ಯಕ್ತಿ ಒಟ್ಟಿಗೆ ಕೊಡೋಕ್ಕಾಗ್ತಲ್ಲ ತಿಂಗಳ ತಿಂಗಳು ಈ ಇನ್ಸ್ಟಾಲ್ಮೆಂಟ್ ಅಂತ ಆ ಥರ ಮಾಡೋಕ್ಕೆ ನಂಗೆ ದಾರಿ ಇದೆ ಅಂತಂದೆ ರೈ ಹೋಗ್ರಿ ಅಂತ ಕೆಳಗಿಳಿದ್ರು ಅಂದರೆ ಉತ್ತರ ಸಿಕ್ತು ಅವರಿಗೆ ಆಮೇಲೆ ನೀವು ಹೇಳಿದ್ದು ನಾನು ಕೇಳಿದ್ದೀನಿ ಕಾರ್ಯಕ್ರಮ ಮುಗಿಯುವವರು ನೀವು ಹೋಗಬಾರ್ದು ಇಲ್ಲೇ ಕೂತ್ಕೊಳ್ಳಿ ಅಂತ ಮೂರು ಗಂಟೆ ಅವ್ರನ್ನ ಅಲ್ಲೇ ಕುಡಿಸ್ತಿದ್ದ ಪದವಿ ಮಾಡಿ ಸರ್ ನಿಮ್ಮ ಸಾಧನೆಗಳನ್ನ ಕೇಳ್ತಾ ಇದ್ರೆ ನಿಜವಾಗ್ಲೂ ಒಂದು ರೀತಿ ಹೆಮ್ಮೆರಿ ನಮಗೆ ನಿಮ್ಮಂಥ ಒಂದು ಮನೀಯರ ಜೊತೆ ಮಾತಾಡಿಸ್ತಾ ಇದ್ದೀವಿ ನಮ್ಮ ವಾಹಿನಿಯ ವೀಕ್ಷಕರಿಗೆ ಪರಿಚಯ ಮಾಡಿಸ್ತಾ ಇದ್ದೀವಿ ಅನ್ನೋದ್ರ ಜೊತೆಗೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಯಾಕಂದರೆ ಒಂದು ಕಡೆ ಶಿಕ್ಷಕರಾಗಿ ಅಲ್ಲಿ ಒಂದು ನಿಮ್ಮ ಸಹೋದ್ಯೋಗಿಗಳು ಇನ್ನೊಂದು ಕಡೆ ಒಡನಾಡಿಗಳು ಇದು ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಇಷ್ಟೆಲ್ಲ ಬೆಳೀತಾ ಇದ್ದಾನೆ ಏನಾದರೂ ಇದಕ್ಕೆ ಕಡಿವಾಣ ಹಾಕಬೇಕು ಅನ್ನುವ ನಿಟ್ಟಿನಲ್ಲಿ ಏನಾದರೂ ಅಪಸ್ವರಗಳು ಇದ್ವಾ ಇಲ್ಲ ಆ ರೀತಿ ಬರೋಕ್ಕೆ ಚಾನ್ಸ್ ಯಾಕೆಂದರೆ ಇಲ್ಲಿ ನಾನು ನಾನು ಅಂತ ಯಾವತ್ತು ನಾವು ಹೇಳಿ ನಾವು ಅಂತ ಹೋಗ್ತಾ ಇದ್ವಿ ಈಗ ನಾನು ನಾವು ಭಾಳ ವ್ಯತ್ಯಾಸ ಇದೆ ಹೇಗೆ ಅಂತಂದರೆ ದೇವರಿಗೆ ಬೆಳಕು ನೀಡಿದ್ದು ನಾನು ಎನ್ನುತ್ತದ್ದು ಜ್ಯೋತಿ ದೇವರಿಗೆ ಬೆಳಕು ನೀಡಿದ್ದು ನಾನು ಎನ್ನುತ್ತ ಜ್ಯೋತಿ ನಾನು ಅಂತ ದೇವರೇ ಇಲ್ಲ ಕತ್ಲಾಗ್ ನಾನು ಅಂತ ಹೇಳ್ತಾರೆ ನಾನು ದೇವರಿಗೆ ಬೆಳಕು ನೀಡಿದ್ದು ನಾನು ಎಂತ ಜ್ಯೋತಿ ಜ್ಯೋತಿಗೆ ಆಗಿದ್ದು ನಾನು ಎನ್ನುತ್ತಿತ್ತು ಹತ್ತಿ ಹತ್ತಿಗೆ ಉರಿಯುವ ಶಕ್ತಿ ನೀಡಿದ್ದು ನಾನು ಎನ್ನುತ್ತಿತ್ತು ಎಣ್ಣೆ ಎಣ್ಣೆಗೆ ಆಸರೆಯಾಗಿದ್ದು ನಾನು ಎನ್ನುತ್ತಿತ್ತು ಹಣತೆ ಹಣತೆಗೆ ನೆಲೆ ನೀಡಿದ್ದು ನಾನು ಏನಿತ್ತು ಭೂಮಿ ಹೀಗೆ ನಾನು ನಾನು ಎಂದು ಹೊರಟರೆ ಏನೂ ಇಲ್ಲ ನಾನು ನೀವು ಜೊತೆಗೂಡಿ ಹೊರಟರೆ ಸಿಗುವುದು ಜಗಕ್ಕೆ ಬೆಳಕೆ ಇಲ್ಲ ಅಂತ ಹಿರಿಯರು ಹೇಳಿದರೆ ಆ ಥರ ನಾವೊಂದು ಸೇರಿಕೊಂಡಾಗ ಈ ಅಡೆತಡೆಗೆ ತೊಂದರೆಗಳು ಮತ್ತೆ ಬರೋಲ್ಲ ನಮ್ಮದೇನೂ ಇಲ್ಲ ನಾವೆಲ್ಲ ಸೇರಿ ಮಾಡ್ತಿರ್ತಕ್ಕಂಥದ್ದು ಆ ರೀತಿ ಭಾವನೆಯಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ವಿ ಸರ್ ನಮ್ಮ ಪಲ್ವಿ ಮಣಿ ಮೇಷ್ರು ಮಾತುಗಳು ನಿಜವಾಗ್ಲೂ ನಾವೊಂಥರ ವಿದ್ಯಾರ್ಥಿಗಳಾಗ್ಬಿಡ್ತೀವಿ ಆ ನಾನು ಅನ್ನೋ ಒಂದು ಪದದ ವಾಕ್ಯಾನ ಎಷ್ಟು ಸೊಗಸಾಗಿ ಕೊಟ್ಟರು ಮತ್ತೆ ನಾವಲ್ಲ ನಿಮ್ಮ ಮುಂದೆ ನಾವು ಸ್ಟೂಡೆಂಟ್ ಆಗಿಬಿಟ್ವಿ ಮಡಿ ಸರ್ ಮತ್ತೆ ನಾವು ಜೀವನದಲ್ಲಿ ಪ್ರತಿಯೊಬ್ಬರು ವಿದ್ಯಾರ್ಥಿಗೆ ಕಲಿಯೋದು ಕೊನೆ ಇಲ್ಲ ಬೇರೆ ವೃತ್ತಿ ಯಾಕಂದರೆ ನೀವು ಮೊದಲು ಎಮ್ ಎ ಎಲ್ ಎಲ್ ಬಿ ಅದರ ವೃತ್ತಿ ಏನಾದರೂ ಮತ್ತೆ ಮುಂದುವರಿಸ್ತಾ ಇಲ್ಲ ಖಂಡಿತ ನಾನು ರಿಟೈರ್ಡ್ ಆದಮೇಲೆ ಮತ್ತೊಮ್ಮೆ ಜ್ಞಾನಾರ್ಜನೆಗೋಸ್ಕರ ಎಲ್ಲ ಆಲ್ರೆಡಿ ನಾವು ಎಲ್ ಎಲ್ ಬಿ ಸರ್ಟಿಫಿಕೇಟ್ ಇತ್ತು ಸರ್ಟಿಫಿಕೇಟ್ ಬೇರೆ ಪ್ರಾಕ್ಟಿಕಲ್ಸ್ ಬೇರೆ ನಾಲೆಡ್ಜ್ ಬೇಕು ಟು ಗೈನ್ ದಿ ನಾಲೆಡ್ಜ್ ಅದಕ್ಕೋಸ್ಕರ ನಾನು ಬ್ಯಾಂಗ್ಳೂರು ಹೈಕೋರ್ಟಲ್ಲಿ ಅಡ್ವೊಕೇಟಾಗಿ ಎನ್ರೋಲ್ ಆಗಿದ್ದೇನೆ ಕೊನೆಯಲ್ಲಿ ನನ್ನ ಮಗನೂ ಇಲ್ಲಿ ಅಡ್ವೊಕೇಟ್ ಆಗಿದ್ದಾನೆ ಸೊ ಮಗನ ಜೊತೆ ಜೊತೆಯಲ್ಲಿ ಅವ್ನಿಗೆ ಉತ್ತೇಜನ ಕೊಡ್ತಾ ನಾನು ಕಲಿತಾ ಮಗ ಅವರು ಕೂಡ ಅಡ್ವೊಕೆ ಅಡ್ವೊಕೇಟ್ ಆಗಿದ್ದಾರೆ ಓಕೆ ಸೊ ಅಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಆಫೀಸ್ ಮಾಡಿಕೊಂಡು ಅವನಿಗೆ ಆಫೀಸ್ ಮಾಡಿಕೊಡ್ತಾ ನಾನು ಈ ಒಂದು ಜ್ಞಾನವನ್ನು ನಾಲೆಡ್ಜನ್ನ ಪಡಿಬೇಕು ಅಂಥೇಳಿ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಾನು ಮಗ ಲಾಯರು ನೀವು ಈಗ ಪ್ರಸ್ತುತ ಲಾಯರ್ರು ಇವರಿಬ್ಬರು ಲಾಯರ್ಗಳ ಮಧ್ಯೆ ಶಿಕ್ಷಕರು ಬೇರೆ ಈ ಥರದ ಎಲ್ಲ ಹೊಣೆಯನ್ನ ಹೊತ್ಕೊಂಡಂತ ನಿಮ್ಮ ಶ್ರೀಮತಿಯವರು ಹೆಸರು ಹೇಳಿ ಸರ್ ನಿಮ್ಮ ಶ್ರೀಮತಿ ಸರಸ್ವತಿ ಅಂತೇಳಿ ತಾಯಿ ಲಕ್ಷ್ಮಮ್ಮ ಸರಸ್ವತಿ ಲಕ್ಷ್ಮಿ ಸರಸ್ವತಿ ಎರಡೂ ಅಂತ ಬಹಳ ಖುಷಿ ಅಲ್ಲಿ ಕೂಡ ಸರ್ ನಿಮ್ಮ ಶ್ರೀಮತಿಯವರ ಬಗ್ಗೆ ಏನು ಹೇಳೋದಕ್ಕೆ ಸರ್ ನಮ್ಮ ಅಕ್ಕನ ಮಗಳು ಮದುವೆ ಆಗಿರೋದು ಅನ್ಯೋನ್ಯ ಆಗಿದ್ದೀವಿ ಆವತ್ತಿಂದ ಇವತ್ತುವರೆಗೂ ಯಾವುದೇ ಕಾರಣಕ್ಕೂ ಒಂದಿವಸ ಜಗಳಾಡಲು ಒಡಲಾಡಿಲ್ಲ ಗೃಹಲಕ್ಷ್ಮಿ ಸಂತೋಷವಾಗಿ ಯಾರು ಇಟ್ಕೊಳ್ತಾರೆ ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲ ಇರುತ್ತೆ ಅನ್ನೋ ಮಾತುಗಳನ್ನ ಖಂಡಿತ ಯಾವ ಇದುವರೆಗೂ ಯಾವುದೇ ಒಂದು ಕೆಲಸಕ್ಕೆ ಅಡ್ಡಿ ಮಾಡಿಲ್ಲ ನಾನು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಪ್ರೋತ್ಸಾಹ ಕೊಟ್ಟುಕೊಂಡು ಬೆನ್ನೆಲುಬಾಗಿದ್ದಾರೆ ಭಾಳ ಖುಷಿ ಆಗುತ್ತೆ ನನಗೆ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಸೊ ಈ ರೀತಿಯಾಗಿರುತ್ತೆ ಕೆಲಸ ಕಾರ್ಯಗಳು ಮಾಡಿದಾಗ ಬೇರೆ ಬೇರೆ ಕಡೆ ಇರತಕ್ಕಂತಹ ಸಂಘ ಸಂಸ್ಥೆಗಳು ಗುರುತಿಸಿ ಮೊದಲಿಗೆ ಸಾವಿರದ ಒಂಬೈನೂರ ಎಂಟರಲ್ಲಿ ಗುಜರಾತಲ್ಲಿ ಈಗೇನು ಪ್ರೈಮ್ ಮಿನಿಸ್ಟರ್ ಮೋದಿಯವರು ಇದ್ದಾರಲ್ಲ ಆ ನೆಲದಲ್ಲಿ ಅವ್ರ ಕೈಯಲ್ಲಿ ನನಗೆ ಹೃದಯವಂತ ಕನ್ನಡಿಗ ಅಂಥೇಳಿ ಒಂದು ಪ್ರಶಸ್ತಿ ಕೊಟ್ಟರು ಎರಡು ಸಾವಿರದ ಎಂಟರಲ್ಲಿ ಅಲ್ಲಿಂದ ನಿರಂತರವಾಗಿ ಸೌತ್ ಆಫ್ರಿಕಾ ಕೀನ್ಯಲ್ಲಿ ಗ್ಲೋಬಲ್ ಮ್ಯಾನ್ ಅವಾರ್ಡ್ ಅಂತ ಕೊಟ್ಟರು ಭಾರತದಲ್ಲಿ ವಿಶ್ವ ಕನ್ನಡ ಸಾಂಸ್ಕೃತಿಕ ಸೌರಭ ಅಂತಿದೆ ಆ ಒಂದು ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ನಾನು ಒಂದೆರಡು ಸಲ ಗೌರವಾಧ್ಯಕ್ಷನಾಗಿ ನನಗೆ ಮಾಡಿದ್ದಾರೆ ಅದು ದುಬಾಯ್ ಆಗಿರ್ಬೋದು ಶಾರ್ಜಾ ಆಗಿರ್ಬೋದು ಸೌತ್ ಆಫ್ರಿಕಾ ಆಗಿರ್ಬೋದು ಕೀನ್ಯಾ ಆಗಿರ್ಬೋದು ಮಾರಿಷಸ್ ಆಗಿರ್ಬೋದು ಸುಮಾರು ರಾಷ್ಟ್ರಗಳಲ್ಲಿ ನನಗೆ ತಿಳಿದಾಗಿ ಒಂದು ಹನ್ನೆರಡು ಹದಿಮೂರು ರಾಷ್ಟ್ರಗಳಲ್ಲಿ ನನಗೆ ಪ್ರಶಸ್ತಿಗಳನ್ನು ವಿಭಿರತಿಯಾದಂಥ ಪ್ರಶಸ್ತಿಗಳನ್ನು ಕೊಡಿದ್ದಾರೆ ಆ ಎಲ್ಲ ಬಹುಮಾನಗಳು ನಮ್ಮ ಹೆಗಲ ಮೇಲೆ ಆ ಒಂದು ಭಾರ ಮುಂದಿನ ಕೆಲಸಗಳನ್ನು ಮಾಡಲಿಕ್ಕೆ ನನಗೆ ಎಚ್ಚರಿಕೆ ಗಂಟೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅದು ಎಲ್ಲರಿಗೂ ಸೇರಿರ್ತಕ್ಕಂಥದ್ದು ನನ್ನ ಒಬ್ಬನಿಗೆ ಎಲ್ಲ ನಮ್ಮೆಲ್ಲ ಕನ್ನಡದ ಸ್ನೇಹಿತರಿಗೂ ಅಥವಾ ನನ್ನ ಜೊತೆಯಲ್ಲಿ ದುಡಿದಂಥ ಪ್ರತಿಯೊಬ್ಬರಿಗೂ ಸಲ್ಲುವಂತಹ ಒಂದು ವಿಚಾರ ನಾನಂದು ಭಾವಿಸಿದ್ದೀನಿ ಸರ್ ಭಾಳ ಸಂತೋಷ ಸರ್ ಎಲ್ಲಿ ಸರಳತೆ ಮನುಷ್ಯನಲ್ಲಿ ಇರುತ್ತೋ ಅಲ್ಲಿ ಎಲ್ಲ ಕೆಲಸಗಳು ಸುಲಲಿತವಾಗಿ ಸಾಕ್ತಾ ಇರುತ್ತೆ ಖಂಡಿತಗಳನ್ನು ನೀವು ಹೇಳಿದ್ರಿ ಹಾಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವೊಬ್ಬರು ಶಿಕ್ಷಕರಾಗಿ ಒಬ್ಬರು ಅಡ್ವೊಕೇಟಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಸಮಾಜದಲ್ಲಿ ಇಷ್ಟೇ ಯಾವುದೋ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವು ಈ ಭೂಮಿಗೆ ಬಂದಿದ್ದೀವಿ ಮನುಷ್ಯ ಒಂದು ಸಲ ಈ ಭೂಮಿಗೆ ಬಂದಾಗ ಈ ಭೂಮಿಯನ್ನು ಬಿಟ್ಟು ಹೋಗಬೇಕು ಈ ಮಧ್ಯೆ ಏನಾದರೂ ಸಾಧ್ಯವಾದರೆ ಒಳ್ಳೆಯ ಕೆಲಸ ಮಾಡಬೇಕು ಹಿರಿಯರು ಹೇಳ್ತಾರೆ ಸಾಧ್ಯವಾದರೆ ಒಂದು ಕೋಟೆ ಕಟ್ಟು ಕೋಟೆ ಕಟ್ಟಿದ್ರೆ ಸಮಾಜಕ್ಕೆ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡುವಂಥ ಒಂದು ಕೋಟೆ ಕಟ್ಟು ಇಲ್ವಾ ಒಂದು ಕೆರೆ ಕಟ್ಟು ಇಲ್ವಾ ಒಂದು ಬಾವಿ ಕಟ್ಟು ಇಲ್ಲಾಂದರೆ ಸೈಲೆಂಟಾಗಿರಿ ಅಂತ ಹೇಳ್ತಾರೆ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಹತ್ತಾರು ವರ್ಷ ನೆರಳಾಗಿಂಥ ಮರ ಯಾರೇ ಬರಲಿ ಸೌಕಾರ ಬಡವ ಆ ಜಾತಿ ಈ ಜಾತಿ ಪ್ರೈವೇಟ್ ಗೌರ್ಮೆಂಟ್ ಏನಲ್ಲ ನೆರಳು ಕೊಡುತ್ತೆ ಅದು ಡಿಫ್ರೆನ್ಸ್ ಮಾಡಲ್ಲ ವ್ಯತ್ಯಾಸ ಮಾಡೋಲ್ಲ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ಅದಾದಮೇಲೆ ನಾವೇನು ಮಾಡ್ತೀವಿ ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ಕಟ್ ಮಾಡಿ ಅದನ್ನು ಸೀಸನ್ ಮಾಡಿ ಮಾಡಿಕೊಂಡು ದೇವಸ್ಥಾನಗಳಿಗೆ ಬಿಲ್ಡಿಂಗ್ ನಾನು ಎಲ್ಲರೂ ಹೋಗಿ ನೋಡಿದಾಗ ಅಪ್ಪ ನೂರು ವರ್ಷ ಆಯ್ತಪ್ಪ ದೇವಸ್ಥಾನ ಅಂತ ದೇವಸ್ಥಾನ ನಿಂತಿರೋ ತೊಲೆ ಮೇಲೆ ಇನ್ನೂ ತಿಳಿ ಹೇಳಬೇಕು ಅಂದರೆ ರೈತರು ಹೊಲದಲ್ಲಿ ಉಳೋಬಾಗ ಎರಡು ಎತ್ತುಗಳಿಗೆ ನೊಗ ಅಂತ ಇಟ್ಟಿರ್ತಾರೆ ಆ ನೊಗಾನ ಇದರಲ್ಲಿ ಮರದಿಂದ ಮಾಡೋದು ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ನೂರು ವರ್ಷ ಆಳಿದ ಅರಸ ನೂರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಲ್ಲ ಮೂರು ದಿವಸ ಅಂತ ಮನುಷ್ಯ ಮರ ನೋಡಿ ಕಲಿತ್ಕೊಳ್ಳೋ ಹೋಗೋದ್ರೊಳಗೆ ಏನಾದರೂ ಒಂದು ಬಿಟ್ಟೋಗು ಅಂತ ಸೊ ಈ ರೀತಿ ಆಗಿರ್ತಕ್ಕಂಥ ನೀನು ಈ ಭೂಮಿಗೆ ಬಂದಿದ್ಯಾ ಹೋಗೋದಕ್ಕೆ ಮೊದಲು ಸಾಧ್ಯವಾದಷ್ಟು ನೀನು ಬೇರೆಯವ್ರಿಗೆ ಸಹಾಯ ಮಾಡು ಮಾಡಿಲ್ಲ ಅಂತಂದರು ಆಗಿಲ್ಲ ಅಂತ ಮಾಡ್ಬೋಗಿತ್ತ ಅಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರು ಸಾರ್ಥಕ ಆಗತ್ತೆ ಹುಟ್ಟು ಸಾವು ಸಹಜ ದುಡಿ ಮಡಿ ಅಮರನಾಗು ಎಂಥ ಒಂದು ಸಂದೇಶವನ್ನು ನಮ್ಮ ವೀಕ್ಷಕರು ಕೊಟ್ಟರು ಸರ್ ಇಲ್ಲಿವರೆಗೂ ಬಂದು ಸಾಕಷ್ಟು ವಿಷಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಬಹಳ ಸಂದರ್ಭ ಇವು ಅಷ್ಟೇ ನಮ್ಮ ಆತ್ಮೀಯಿಂದ ಪ್ರೀತಿಯಿಂದ ಗೌರವದಿಂದ ಇಲ್ಲಿ ಕರೆಸಿ ನಿಮ್ಮ ಜೊತೆಯಲ್ಲಿ ಮತ್ತು ಪ್ರೇಕ್ಷಕರ ಜೊತೆಯಲ್ಲಿ ಮನಸ್ಸಿನ ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀರಾ ಈ ಸೋಷಿಯಲ್ ಟಿವಿ ಏನು ಚಾನಲ್ ಇದೆ ಕೇಳ್ಕೊಳೋಕ್ಕೆ ಒಂಥರ ಕಿವಿಗೆ ಹಿಂಪಾಗಿದ್ದು ಶೋ ಸೋಷಿಯಲ್ಲಾಗಿ ಸ್ವಲ್ಪ ಗ್ರಿಮ್ ಆಗಿರ್ತಾರೆ ಕೆಲವರು ನಿಮ್ಮದು ಸೋಷಿಯಲ್ ಪ್ರತಿಯೊಬ್ಬರ ಜೊತೆಯಲ್ಲಿ ಬೆರೆಯುವಂತಹ ಒಂದು ಈ ಚಾನಲ್ ಆಗಿದೆ ನಿಮ್ಮ ಒಂದು ಚಾನಲ್ಲು ಪ್ರತಿಯೊಬ್ಬರಿಗೂ ತಲುಪಲಿ ಇದು ಹೆಮ್ಮರವಾಗಿ ಇಡೀ ಕರ್ನಾಟಕದಂತೆ ಮನೆ ಮಾತಾಗಲಿ ಅಂತೇಳಿ ಹೃದಯದಿಂದ ನಮಗೆ ಹಾರ ಇದ್ದೀನಿ ನಮಸ್ಕಾರ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮಂಥವರ ಆಶೀರ್ವಾದ ಇದ್ದರೆ ಪ್ರೋತ್ಸಾಹ ಇದ್ದರೆ ಖಂಡಿತ ಅದು ಸಾಧ್ಯ ಆಗುತ್ತೆ ಅನ್ನೋ ಮಾತುಗಳನ್ನು ತಮಗೆ ಹೇಳ್ತಾ ಆತ್ಮೀಯ ವೀಕ್ಷಕರೇ ಸಾಧಕರು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನೋಡ್ತಾ ಇರಿ ಇದು ಸೋಷಿಯಲ್ ಟಿ ವಿ ಸಮಾಜದ ಧ್ವನಿ